ವೀಕ್ಷಕರೆ ಎಲ್ರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೆ, ಇವತ್ತು ನಾವು ಇಲ್ಲಿ ಸೇರ್ಕೊಂಡಿರೋದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಿಕ್ಕೆ. ಮೌನ ಸಂಬಂಧಗಳನ್ನ ಉಳಿಸುತ್ತೆ, ಆದ್ರೆ ಅತಿಯಾದ ಮೌನ ಸಂಬಂಧಗಳನ್ನ ಮುರಿಯಲೂಬಹುದು. ಈ ಒಂದು ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಬಗ್ಗೆ ನಾವೆಲ್ಲ ಇವತ್ತು ಮಾತಾಡ್ತೀವಿ. ನಾನು ಮೊದಲನೇದಾಗಿ ಜಯಪ್ರಕಾಶ್ ನಾಗತಿಹಳ್ಳಿ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಲತಾ ಅವರೇ. ನಮಸ್ಕಾರ ಸರ್. ಮೌನ ಮಾತಿಗಿಂತ ಇಷ್ಟ. ಈಗ ಧ್ಯಾನ ಅಂದ್ರೆ ಏನು? ಬಾಯಿ ಮುಚ್ಕೊಂಡಿರಿ ಅಂತ ಬಾಯಿ ಮುಚ್ಕೊಳ್ಳೋದು. ಬಾಯಿ ಮುಚ್ಕೊಂಡು ಇಲ್ಲಿ ಮೈಂಡ್ ಅನ್ನ ಓಪನ್ ಮಾಡ್ಕೊಳ್ಳಿ, ಉಸಿರು ಆಡ್ತಾ ಇರ್ತಿರಲ್ಲ ಆ ಉಸಿರಿನ ಕಡೆಗೆ ಗಮನ ಕೊಡಿ ಅಂತ ಹೇಳ್ತಾರೆ. ಅದರ ಅರ್ಥ ಇಲ್ಲಿ ಮನಸ್ಸಿಗೆ ಗಮನ ಕೊಡಿ ಅಂತ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತೀವಿ, ಅದೆಲ್ಲರಿಗೂ ಗೊತ್ತಿದೆ. ಅದರ ಅರ್ಥ ಏನು? ನಾನೊಬ್ಬ ಮಾತನಾಡುವ ಕಲೆಯನ್ನ ಇತರರಿಗೆ ಹೇಳಿಕೊಡುವ ಒಬ್ಬ ತರಬೇತುದಾರ, ಒಬ್ಬ ಮಾರ್ಗದರ್ಶಿ. ನನ್ನ ಹತ್ರ ಹೆಚ್ಚಿನ ಜನ ಸಾಧಕರಾಗೋರು ಮಾತ ಹೇಗಾಡಬೇಕು ಅಂತ ಕೇಳಿಕೊಳ್ಳಕ್ಕೆ ನನ್ನ ಹತ್ರ ಬರ್ತಾರೆ. ಇಂಥ ವ್ಯಕ್ತಿ ಮಾತನ್ನ ಸೆಕೆಂಡ್ ಪ್ಲೇಸಿಗೆ ಕೊಟ್ಟು ಮೌನನ ಫಸ್ಟ್ ಪ್ಲೇಸಿಗೆ ಕೊಡ್ತಾ ಇದ್ರು. ಯಾಕೆ ಅಂತ ಅಂದ್ರೆ, ಮಾತಾಡ್ತಾ ಮಾತಾಡ್ತಾ ನಂಗೆ ಅರ್ಥ ಆಗೋಯ್ತು ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಮತ್ತೆ ಹೇಗ್ ಏನು ಮಾತಾಡ್ಲೇಬಾರ್ದು. ನನಗೆ ಇದೇನೆ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಸರಿ ಮಾತಿನ ಅಗತ್ಯನೇ ಇರೋದಿಲ್ಲ. ಅಯ್ಯೋ ಬಿಡ್ತಾ ಇರ್ತಾರೆ, ಅದನ್ನ ರೈಲ್ ಬಿಡ್ತಾರೆ ಅಂತ ಕೂಡ ನಾವು ಹೇಳ್ತೀವಿ. ಏನು ಅಯ್ಯೋ ಕಟ್ಕಟೆನಲ್ಲಿ ಕೂತ್ಕೊಂಡೇನು, ಅಲ್ಲಿ ವರಾಂಡಲ್ಲಿ ಕೂತ್ಕೊಂಡು ಅಕ್ಕಪಕ್ಕದ ಮನೆಯವ್ರ ಜೊತೆ ಹರಟಿದ್ದೇನು. ನಂಗೊಂದ್ಸರಿ ಅನ್ಸಿತ್ತು, ಇವ್ರು ಮಾತಾಡೋದೆಲ್ಲ ಹೊರಗಡೆ ಬಂದಾಗೆಲ್ಲ ಟಿಶ್ಯೂ ಪೇಪರ್ ಬಾಯಿಂದ ಹೊರಗಡೆ ಬಂದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಪ್ರಪಂಚ ಮುಚ್ಚೋಗ್ಬಿಡೋದು ಅಂತ. ಎಲ್ಲ ಎವರೆಸ್ಟ್ಗಳ ತರ ಆಗ್ಬಿಟ್ಟು ಪ್ರಪಂಚನೇ ಕಾಣಿಸ್ತಾ ಇರ್ಲಿಲ್ಲ ಅಂತ ಸುಮ್ನೆ ಒಂದ್ಸರಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ ನಾನು. ಸುಮ್ನೆ ನೀವು ಒಂದ್ಸರಿ ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ, ಹೆಂಗಿದೆ ನನ್ನ ಇಮ್ಯಾಜಿನೇಷನ್ ಒಂದ್ಸರಿ ಕಾಮೆಂಟ್ ಮಾಡ್ಬಿಡಿ. ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಿ, ಕಾಮೆಂಟ್ ಮಾಡ್ಬಿಟ್ರೆ ನಿಮ್ಗೊಂದ್ ಸ್ವಲ್ಪ ನನ್ಗೆ ಓ ನನ್ಗೆ ಥಾಟ್ ಬಂತಲ್ಲ ನಿಮ್ಗೆ ಏನು ಅಂತ ಅನ್ಸುತ್ತೆ. ಜೊತೆಗೆ ಮಾತು ಬೆಳ್ಳಿ ಮೌನ ಬಂಗಾರ ಹಿಂದಿನವರು ತಲೆ ತಲೆಮಾರುಗಳಿಂದ ಈ ವಿಚಾರವನ್ನ ಹೇಳ್ಕೊಂಡು ಬಂದಿದ್ದಾರೆ. ಅದೊಂದು ಗಾದೆಯ ರೂಪದಲ್ಲಿ ಆಗಿದೆ ಅಂತ ಅಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಆದ್ರೆ ಈಗ ಮೌನದಲ್ಲಿಯೇ ಈಗ ಎರಡು ವಾಕ್ಯಗಳನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಇವತ್ತು. ಮೌನವು ಸಂಬಂಧಗಳನ್ನು ಉಳಿಸುತ್ತದೆ, ಎಸ್. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅತಿಯಾದ ಮೌನ. ಕೆಲವ್ರು ನೋಡಿದೀನಿ, ಒಂದ್ ವರ್ಷ ಎರಡು ವರ್ಷ ಮಾತು ಬಿಟ್ಬಿಡ್ತಾರೆ. ಅದು ನಾನು ಗಮನಿಸಿದ್ದೀನಿ. ಏ ಅವನು ಸತ್ತೋಗಿದಾನಂತೆ, ಬಾ ಡೆಡ್ ಬಾಡಿನ ಅಂದ್ರೆ ಅನನ್ ಮಗನ ಸಾಯ್ಲಿ ಬಿಡು ಅಂತ ಅಂದ್ಬಿಟ್ಟು ಇವ್ರು ಬೇರೆ ಎಣ್ಣೆ ಹೊಡಿಯಕ್ ಹೋಗೋದ್ ನೋಡಿದೀನಿ ನಾನು. ಆಯ್ ಹೋಗ ಒಂಥರ ಅಂದ್ರೆ ಅವ್ನು ಸತ್ತಿದ್ ಒಳ್ಳೇದಾಯ್ತು ಅಂತ ಸೆಲೆಬ್ರೇಟ್ ಮಾಡೋದು ನಾನು ನೋಡಿದ್ದೀನಿ ನಾನು. ಈಗ ಬ್ಯಾಂಡೇಜ್ ಆದ್ರೂ ಏನೋ, ಇವಾಗೆಲ್ಲ 15 ದಿನದಿಂದ ಒಂದ್ ತಿಂಗಳೊಳಗಡೆ ಮೂಳೆ ಮುರಿದೋಗಿರೋದನ್ನು ಕೂಡ್ಕೊಂಡ್ಬಿಡುತ್ತಂತೆ. ಆದ್ರೆ ಮಾತು ಹಾಗಲ್ಲ. ಮಾತು ಮನಸ್ಸುಗಳನ್ನು ಕೂಡಿಸಬೇಕೇ ಹೊರತು ಒಡೆಯಬಾರದು ಅಂತ ಇದೆ. ಸೊ ಮೌನದ ಅರ್ಥದಲ್ಲಿ ಕೂಡ ನಾವು ವ್ಯಾಖ್ಯಾನ ಮಾಡಿಕೊಂಡು ಅತಿಯಾದ ಮೌನ ಒಳ್ಳೆಯದಲ್ಲ ಎಂದು ಸಾರುವುದೇ ಆಗಿದೆ. ಲತಾ ಅವರೇ ಧನ್ಯವಾದ. ಥ್ಯಾಂಕ್ ಯು ಸರ್, ತುಂಬಾ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಮಾತು ಬೆಳ್ಳಿ ಮೌನ ಬಂಗಾರ, ಇದು ತುಂಬಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸರ್. ತುಂಬಾ ಅದ್ಭುತವಾದ ಪದಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ವ್ಯಾಲ್ಯೂಬಲ್ ಒಂದು ಮಾತುಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಈಗ ನಮ್ಮ ಹತ್ರ ಈ ವಿಷಯದನ್ನೇ ಮಾತಾಡೋದಿಕ್ಕೆ ಮಲ್ಲಪ್ಪ ಅನ್ನೋರು ಬಂದಿದ್ದಾರೆ. ಮಲ್ಲಪ್ಪ ಅವರೇ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ತೀರಾ? ಗುಡ್ ಈವ್ನಿಂಗ್ ಮೇಡಮ್, ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಮಾತು ಸಂಬಂಧಗಳನ್ನು ಉಳಿಸುತ್ತವೆ, ಮೌನವು ಸಂಬಂಧಗಳನ್ನು ಉಳಿಸುತ್ತವೆ, ಅತಿಯಾದ ಮೌನ ಸಂಬಂಧಗಳನ್ನು ಮುರಿಯುತ್ತೇವೆ ಅಂತಕ್ಕಂಥದ್ದೊಂದು ಟಾಪಿಕ್, ಅತ್ಯಂತ ಮಹತ್ವವಾದ ಟಾಪಿಕ್. ಅದಕ್ಕೆ ಹೇಳ್ತಾರೆ, ಮಾತನಾಡುವ ಸಂದರ್ಭದಲ್ಲಿ ಮಾತನಾಡಬೇಕು, ಮೌನವಾಗಿರುವ ಸಂದರ್ಭದಲ್ಲಿ ಮೌನವಾಗಿರಬೇಕು. ಮಾತು ಬೆಳ್ಳಿ ಮೌನ ಬಂಗಾರ ಅಂತಕ್ಕಂಥ, ಯಾವ ಸಂದರ್ಭದಲ್ಲಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಎಷ್ಟು ಮೌನವಾಗಿರಬೇಕು ಅಷ್ಟು ಮೌನವಾಗಿರಬೇಕು. ಅತಿಯಾದ ಮೌನವು
ಅದು ಒಂದು ಇದಕ್ಕ ಕಂಟಕ ಅಂತ ಹೇಳ್ಬೋದು. ಮಾತನ್ ಆ ಸಂದರ್ಭದಲ್ಲಿ ಮಾತನಾಡಬೇಕು, ಮೌನವಾಗಿರಬಾರ್ದು. ಮೌನವಾಗಿದ್ರೆ ಯಾವುದೋ ಒಂದು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಕ್ ಆಗುದಿಲ್ಲ. ಯಾವುದೇ ಸಂದರ್ಭದಲ್ಲಿ ಒಂದು ಇದರೊಳಗ ಮಾತನಾಡಬಾರ್ದು, ಮೌನವಾಗಿರ್ಬೇಕು. ಅದಕ್ಕ ಮೌನವು ಸಂಬಂಧಗಳನ್ನು ಕೂಡ ಉಳಿಸುತ್ತದೆ, ಅತಿಯಾದ ಮೌನವು ಸಂಬಂಧಗಳನ್ನು ಕೂಡ ಮುರಿತದೆ ಅಂತಕ್ಕಂಥದ್ದು. ಅದಕ್ಕ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟರು ಜೆಪಿ ಸರ್, ಅತ್ಯಂತ ಮಹತ್ವ ಆಗಿತ್ತು. ಅದಕ್ಕ ಮಾತನಾಡುವ ಒಂದು ಕಲೆ, ಮಾತನಾಡುವ ಒಂದು ಸಂದರ್ಭ ಅತ್ಯಂತ ಮಹತ್ವದ್ದಾಗಿರ್ಬೇಕಂತ ಹೇಳ್ತಾರೆ. ಮಾತು ಮುತ್ತು ಮಾತು ಮೃತ್ತು ಅಂತಕ್ಕಂಥ ಮಾತಿದೆ. ಅದಕ್ಕ ಅತ್ಯಂತ ಒಂದೊಂದು ಸಂದರ್ಭದಾಗ ಮೌನವಾಗಿರ್ಬೇಕು, ಅಂತ ಸಂದರ್ಭದಲ್ಲಿ ಮಾತನಾಡಬೇಕಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಮಸ್ಕಾರ. ಮಲ್ಲಪ್ಪ ಅವರೇ, ನಿಜವಾಗ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಜಯಪ್ರಕಾಶ್ ಸರ್ ಹೇಳಿದ್ದನ್ನೇ ನೀವು ನಿಮ್ಮ ಭಾಷೆಯಲ್ಲಿ ಹೇಳದ ಹಾಗೆ ನನ್ಗೆ ಅನ್ನಿಸ್ತು, ಅದೇ ಒಂದು ಅರ್ಥ ಬರ್ತಾ ಇತ್ತು. ಬಟ್ ನೀವು ಹೇಳೋದು ಒಂದ್ ರೀತಿ ಪಾಠ ಹೇಳೋ ರೀತಿಯಲ್ಲಿ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ, ಎಲ್ಲಿ ಮೌನವಾಗಿರ್ಬೇಕು ಅಲ್ಲಿ ಮೌನವಾಗಿರಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಲ್ಲಪ್ಪ ಅವರೇ, ಧನ್ಯವಾದಗಳು. ಈಗ ನಮ್ಮ ಗ್ರೂಪ್ ನಲ್ಲಿ ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡ್ತಾರೆ ಅಸಿತಾ ಅವರು. ಅಸಿತಾ ಅವರೇ ನಮಸ್ಕಾರ. ಮಾತು ಮುಖ್ಯನೋ ಮೌನ ಮುಖ್ಯನೋ ಅಥವಾ ಅತಿಯಾದ ಮೌನ ಸಂಬಂಧಗಳ ಅಂತ, ಖಂಡಿತ ಮಲ್ಲಪ್ಪ ಅವರು ಹೇಳಿರೋದಾಗ್ಲಿ ಅಥವಾ ಜೆ ಪಿ ಸರ್ ಹೇಳಿದ್ರಂಗೆ ಮಾತು ಮುಖ್ಯ. ಮಾತು ಮುತ್ತಿನಂತೆ. ನಾವು ಮಾತಾಡೋದು ಹೇಗಿರ್ಬೇಕು ಅಂದ್ರೆ ನಾ ಆ ಸಂದರ್ಭಕ್ಕೆ ಸರಿಯಾಗಿ ಆ ಭಾವನೆಗಳ ಸರಿಯಾಗಿ ನಾವು ಸಮತೋಲಿಸ್ಬೇಕು. ನಾವು ಸುಮ್ಮನೆ ಮಾತಾಡ್ಬೇಕು ನಮ್ ಬಗ್ಗೆ, ನಾವು ಅಲ್ಲಿದ್ದೀವಿ, ನಾವು ನಮ್ದೊಂದು ಇರ್ಬೇಕು ಅಂತ ಹೇಳಿ, ನಮ್ ಪ್ರೆಸೆನ್ಸ್ ಇರ್ಬೇಕು ಅಂತೇಳಿ ಒಟ್ಟಾರೆ ಮಾತಾಡೋದಲ್ಲ. ಅಲ್ಲಿರುವ ಭಾವನೆಗಳಿಗೆ, ಅಲ್ಲಿರುವ ಏನ್ ಸಂದರ್ಭ ಇರುತ್ತೋ ಅದಕ್ಕೆ ಸ್ಪಂದಿಸಿ ನಾವು ಮಾತಾಡ್ಬೇಕಾಗತ್ತೆ. ಕೆಲ ಸಮಯ ಕಡಿಮೆ ಮಾತಾಡಿದ್ರೆ ಒಳ್ಳೇದಾಗತ್ತೆ. ಕೆಲ ಸಮಯ ಅವ್ರು ಇನ್ನೊಬ್ರನ್ನ ಮಾತಾಡ್ತಾ ಇದ್ದಾಗ ನಾವು ಕೇಳ್ಕೊಳೋದೇ ಅದು ಒಂದು ಕಾನ್ವರ್ಸೇಷನ್, ಅದು ತಕ್ಕಮಟ್ಟಿಗೆ ಇದಾಗತ್ತೆ. ಎಷ್ಟೋ ಸತಿ ನಾವು ಮಾತಾಡೋದ್ಕಿಂತ ಇನ್ನೊಬ್ರು ಏನ್ ಮಾತಾಡ್ತಾ ಇದಾರೆ ಅನ್ನೋದು ನಾವು ಕೇಳಿಸ್ಕೊಳೋದು ತುಂಬಾ ಮುಖ್ಯ ಆಗತ್ತೆ. ಅದ್ರೊಳಗೆ ಅವ್ರಿಗೆ ಮಾತಾಡೋಕೆ ನಾವು ಬಿಡದೆ ನಾವೇ ಮಾತಾಡ್ತಾ ಇದ್ರೆ ಅದು ತಪ್ಪಾಗುತ್ತೆ. ಸೊ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವರ್ಡ್ಸ್ ಗಳ ಹಾಕಿ ಮಾತಾಡೋದು, ಬಳಕೆ ವರ್ಡ್ಸ್ ಗಳು ಬಳಕೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲ ಅಂದ್ರೆ ಮಾತು ಮುಖ್ಯ ಮುತ್ತು ಅಂತ ಹೇಳ್ತಿ, ಇಲ್ಲ ಅಂದ್ರೆ ಮುತ್ತು ಒಡೆದಂಗ ಆಗುತ್ತೆ, ಅದ್ರ ಬೆಲೆನೆ ಮುರಿದು ಹೋಗುತ್ತೆ. ಹಂಗಾಗಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಹಂಗಂತ ಹೇಳಿ ಮಾತೇ ಆಡದೆ ಇದ್ರೆ ಸರಿ ಹೋಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಏನೋ ಒಂದು ಸಂದರ್ಭ ಬಂದಿರುತ್ತೆ, ಅವಾಗ ಮಾತಿನಲ್ಲಿ ನಾವು ಅದನ್ನ ಸರಿಪಡಿಸ್ಕೊಳ್ಬೇಕಾಗಂತ ಅವಶ್ಯಕತೆ ಇರುತ್ತೆ. ಅದನ್ನ ಹಾಗೆ ಬಿಟ್ರೆ ಸಂಬಂಧಗಳೇ ಮುರಿದು ಹೋಗುವಂತ ಅವಕಾಶನೂ ಬಂದ್ಬಿಡುತ್ತೆ. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಪದಗಳನ್ನು ಉಪಯೋಗಿಸಿ ಸರಿಯಾದ ಭಾವನೆ ಆ ಟೋನಲ್ಲಿ ನಾವು ಮಾತಾಡುವುದು ತುಂಬಾ ಮುಖ್ಯ ಆಗುತ್ತೆ. ನಾವು ಯಾವ ತರ ಮಾತಾಡ್ತೀವಿ, ಏನ್ ಮಾತಾಡ್ತೀವಿ, ಯಾರ ಹತ್ರ ಮಾತಾಡ್ತೀವಿ ಅನ್ನುವ ಅರಿವು ನಮ್ಮ ಹತ್ರ ಇರ್ಬೇಕಾಗತ್ತೆ. ಯಾವಾಗ ಮಾತಾಡ್ತಾ ಇದೀವಿ ಅನ್ನುವ ಅರಿವು ತುಂಬಾ ಮುಖ್ಯ ಆಗುತ್ತೆ. ಮಾತಾಡ್ದೇನೆ ಇರುವುದನ್ನು ಬಹಳ ತಪ್ಪಾಗತ್ತೆ. ಎಷ್ಟೋ ಸತಿ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾಗಿ ಮಾತಾಡ್ಬೇಕು. ಹಂಗಂತೇಳಿ ನಾವು ಮಾತಾಡದೇ ಇಲ್ಲ ಅಂತ ಹೇಳಿ ಹಂಗೆ ಬಿಟ್ಬಿಟ್ರೆ ಸಂಬಂಧಗಳಿಗೆ ತುಂಬಾ ತೊಂದರೆ ಆಗುವ ಅವಕಾಶನೂ ಬಂದ್ಬಿಡುತ್ತೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ, ಸರಿಯಾದ ವಾಕ್ಯಗಳಲ್ಲಿ, ಸರಿಯಾದ ಪದಗಳನ್ನು ಉಪಯೋಗಿಸಿ ಸರಿಯಾದ ಭಾವನೆಯಿಂದ ಇನ್ನೊಬ್ಬರ ಹತ್ರ ಮಾತಾಡೋದು ತುಂಬಾ ಮುಖ್ಯ ಆಗುತ್ತೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಅಸಿತಾ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಂದ್ರೆ ನೀವು ಮೌನದಲ್ಲಿರೋ ಶಕ್ತಿ ಏನು, ಅದೇ ರೀತಿ ಮಾತಿನಲ್ಲಿರೋ ಶಕ್ತಿ ಏನು, ಎರಡನ್ನು ನೀವು ಚೆನ್ನಾಗಿ ಡಿಫ್ರೆನ್ಸ್ ಏನು ಅನ್ನೋದು ಮತ್ತೆ ಎರಡರಲ್ಲೂ ಇರೋ ಶಕ್ತಿ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರ ಅಸಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಇದೇ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಇನ್ನೊಬ್ರು ಇದಾರೆ. ಕಲಂದರ್ ಸರ್ ನಮಸ್ಕಾರ. ನಮಸ್ಕಾರ. ನೀವು ಈ ಟಾಪಿಕ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮಸ್ಕಾರ ಎಲ್ಲರಿಗೂ, ಸುಂದರ ಸಂಜೆ. ನೋಡಿ, ಈ ಮಾತು ಮೌನ ಅತಿ ಮೌನ ಬಹಳ ಗಂಭೀರವಾದ ವಿಷಯಗಳಿವು. ಮೌನ ಯಾವಾಗ ಬೇಕು ಅಂತ ಹೇಳಿದ್ರೆ, ನೋಡಿ ಈಗ ಮನೆಗೆ ಯಾರು ಮನೆಯಿಂದ ಕೆಲ್ಸಕ್ಕೆ ಹೋಗಿರ್ತಾರೆ, ಮನೆಯವರು ಮನೆಗೆ ಬರ್ತಾರೆ, ಸುಸ್ತಾಗಿರ್ತಾರೆ, ಅವ್ರಿಗೆ ಒಂದ್ ಸ್ವಲ್ಪ ಮೌನ ಬೇಕಾಗುತ್ತೆ. ಆ ಮೌನವನ್ನ ನಾವು ಗುರುತಿಸ್ಬೇಕು ಮತ್ತು ನಾವು ಗೌರವಿಸ್ಬೇಕು.
ಈಗ ಜೆ ಪಿ ನಾಗತಿಹಳ್ಳಿ ಸಾಹೇಬರು ಮಾತಾಡ್ತಾ ಇದ್ರು. ಮಾತಾಡ್ತಾ ಇರ್ಬೇಕಾದ್ರೆ ನಾನು ಕೇಳಬೇಕು, ನಾನು ಮೌನವಾಗಿರ್ಬೇಕು. ನೋಡಿ ಇಲ್ಲಿ ಸಂಬಂಧ ಕಟ್ಟುತ್ತೆ ಇದು. ನಾನು ಕೇಳಬೇಕು ಹಿರಿಯರ ಹತ್ರ, ಗುರುಗಳ ಹತ್ರ ನಾವು ಕುಂತು ಮಾತಾಡ್ಬೇಕಾರೆ ನಾನು ಕೇಳೋದಿದ್ದೆಲ್ಲ ಮೌನವಾಗಿರೋದಿದೆಯಲ್ಲ ಅದು ಬಹಳ ಒಳ್ಳೇದು, ಮತ್ತೆ ಅದು ಸಂಬಂಧ ಬೆಳೆತು. ಈಗ ಮತ್ತೆ ಬೇರೆ ವಿಷಯ ಬರೋಣ, ಮನೆಗೆ ಬರೋಣ. ಮನೆ ನಾನು ಗಂಡ ಹೆಂಡತಿ ನಾವು ಜಗಳ ಮಾಡ್ತೀವಿ, ಯಾವುದೋ ಅವಶ್ಯಕ್ಕೆ ಎಲ್ಲರ ಮನೆಗೂ ಜಗಳ ಮಾಡ್ತೀವಿ ನಾವು. ಮೌನ ವಹಿಸ್ತೀವಿ. ಈ ಮೌನನ ಎಷ್ಟು ವಹಿಸ್ಬೇಕು ಅಷ್ಟೇ ವಹಿಸ್ಬೇಕು ಹೊರತು ಇದು ಎಳಿಬಾರ್ದು. ಎಳಿದ್ರೆ ಸಂಸಾರ ಮುರಿದೋಗ್ಬಿಡುತ್ತೆ. ಎಷ್ಟೋ ನೋಡ್ರಿ ತಂದೆ ತಂದೆಗಳ ಜೊತೆ ಮಕ್ಕಳು ಮಾತಾಡೋದೇ ಇಲ್ಲ. ಯಾಕೆ? ಏನೋ ಒಂದು ಎಷ್ಟು ಭಯ ಒಬ್ರಿಗೆ, ಮಗ ಅಪ್ಪ ಏನಂತಾನೋ ಬೈತಾನೋ, ಅದೇನು ಮೊದ್ಲಿಂದ ಬಂದ್ಬಿಡ್ತತಿ. ಮಾತಾಡೋದಿಲ್ಲ, ದೊಡ್ಡರಾದ್ರೂ ಮಾತಾಡೋದಿಲ್ಲ. ಮೌನ ಎಷ್ಟು ದೀರ್ಘ ಆಗುತ್ತೆ ಅಂದ್ರೆ ಸಂಬಂಧಗಳೇ ಇರೋದಿಲ್ಲ, ಕೆಟ್ಟೋಗ್ಬಿಡ್ತವೆ. ಗಂಡ ಹೆಂಡತಿ ಮುಂದೆ ಸಂಬಂಧ ಕೆಟ್ಟೋಗ್ಬಿಡ್ತವೆ. ಈ ರೀತಿ ಸಂಸಾರದಲ್ಲಿ ನಾವು ದ್ವೇಷದಿಂದ ಜಗಳ ಮಾಡ್ತೀವಿ, ಯಾರ ಹತ್ರ ಜಗಳ ಮಾಡಿ ನಾವು ಮಾತಾಡೋದಿಲ್ಲ ಅವ್ರ ಹತ್ರ. ಆ ಈ ಮೌನ ಇದೆಯಲ್ಲ, ನಮ್ಮ ಎಲ್ಲ ನಮ್ಮ ಸಂಬಂಧ ಹೋಗ್ಬಿಡ್ತವೆ. ನಮ್ಮ ತಿರಸ್ಕಾರದಿಂದ ಮಾತಾಡೋದಲ್ಲ ಕೆಲವು ಸಾರಿ ನಾವು, ಅವನ ಜೊತೆ ಏನ್ ಮಾತಾಡ್ಬೇಕು, ಅವ್ರ ಜೊತೆ ಯಾಕೆ ಮಾತಾಡ್ಬೇಕು ಅಂತ. ಈ ಮೌನ ಸಂಬಂಧ ಕೆಟ್ಟೋಗ್ಬಿಡುತ್ತೆ. ದ್ವೇಷದಿಂದ ಮಾತಾಡೋದಿಲ್ಲ ನಾವು, ಈ ಸಂಬಂಧ ಇದು ಸಂಬಂಧ ನಮ್ಮಂದು ಕೆಟ್ಟೋಗ್ಬಿಡುತ್ತೆ. ಹೀಗೆ ಮೌನ ಬೇಕು, ಆದ್ರೆ ಅತಿ ಮೌನ ಹೇಳಿದ್ನಲ್ಲ ಎಷ್ಟೋ ಈ ಪರ್ಸನಲ್ ಸಂಬಂಧ, ನಮ್ಮ ಸಂಬಂಧ ಸಂಸಾರ ಎಲ್ಲದೂ ಒಡೆದೋಗ್ಬಿಡುತ್ತೆ. ಆಮೇಲೆ ನಾನು ಒಂದೆರಡು ಉದಾಹರಣೆ ಕೊಡ್ತೀನಿ. ಮಹಾಭಾರತಕ್ಕೆ ಹೋಗೋಣ. ದ್ರೌಪದಿ ಸೀರೆ ಎಳಿಬೇಕಾರೆ ಆ ದಿವ್ಯ ಮೌನ ವಹಿಸಿದ್ರಲ್ಲ, ಭೀಷ್ಮ ಕೃಪಾಚಾರ್ಯ ದ್ರೋಣ ಎಲ್ಲ, ಆ ಮೌನ ವಹಿಸದೇ ಇದ್ರೆ ಏನಾಗ್ತಿತ್ತು? ಮೌನ ವಹಿಸಿದ್ಕೆ ಏನಾಯ್ತು ನೋಡಿ. ಬುದ್ಧನಿಗೆ ಜ್ಞಾನೋದಯ ಆಯ್ತಲ್ಲ, ಧ್ಯಾನದಲ್ಲಿ ಜ್ಞಾನೋದಯ ಆಗ್ಲಿಲ್ಲ ಅವನಿಗೆ. ಜ್ಞಾನೋದಯ ಆದಾಗೆ ಮೌನಕ್ಕೆ ಹೋಗ್ಬಿಟ್ಟಂತ. ಈ ಹಿಂದೆ ಋಷಿ ಮುನಿಗಳು ತಪಸ್ಸು ಮಾಡಿದ್ಮೇಲೆ ಇಂದ್ರಲೋಕ ಎಲ್ಲ ತಲ್ಲಣ ಆಗ್ಬಿಡ್ತಿತ್ತಂತೆ, ಯಾರೋ ಒಬ್ರು ನನ್ನ ಪಟ್ಟ ತಗೊಂತಾರೆ ಅಂತ. ಅದೇ ರೀತಿ ಬುದ್ಧನಿಗೆ ಜ್ಞಾನೋದಯ ಆಗಿ ಅವನು ಮೌನಕ್ಕೆ ಹೋದ್ಮೇಲೆ ಅಲ್ಲೂ ಅದೇ ರೀತಿ ಆಯ್ತಂತೆ. ಕಥೆ ಇದೆ ಒಂದು. ಬ್ರಹ್ಮ ಬಂದು ಬುದ್ಧನಿಗೆ ಹೇಳ್ತಾನಂತೆ, ದಯವಿಟ್ಟು ನೀನು ಮಾತಾಡಪ್ಪ, ಮೌನ ಮುರಿ ನೀನು. ಈ ನೀನು ಮಾತಾಡದೇ ಇದ್ರೆ ಆ ಬುದ್ಧತ್ವ ಇದೆಯಲ್ಲ, ನಾವು ದೇವತೆಗಳಿಗಿಂತ ಹೆಚ್ಚಿನ ಸ್ಥಾನ ಕೊಟ್ಟಿದ್ದೀವಿ ಅದಕ್ಕೆ, ಆ ಬುದ್ಧತ್ವ ಮತ್ತು ಮನುಷ್ಯನಿಗಿರುವ ಸಂಬಂಧ ಹೋಗ್ಬಿಡುತ್ತೆ ಅಂತ. ನೀನು ಮಾತಾಡದೇ ಇದ್ರೆ ಅರಿವು ಮತ್ತು ಮನುಷ್ಯನಿಗಿರುವ ಸಂಬಂಧ ಹೋಗ್ಬಿಡುತ್ತೆ ಅಂತ. ಹೀಗೆ ಅತಿ ಮೌನ ಬಹಳ ಸಂಬಂಧ ಕೆಡಿಸುತ್ತೆ. ಎಷ್ಟು ಬೇಕೋ ಅಷ್ಟು ಮೌನ ಸಂಬಂಧ ಉಳಿಸು. ನಮಸ್ಕಾರ. ಥ್ಯಾಂಕ್ ಯು ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಮಾತುಗಳಲ್ಲಿ ನಿಮ್ಮ ಜೀವನದ ಅನುಭವ ಎದ್ದು ತೋರಿಸ್ತಾ ಇತ್ತು. ಸೊ ನಮ್ಗೆಲ್ಲ ಒಂದ್ ರೀತಿಯಿಂದ ತುಂಬಾ ಪಾಠಗಳನ್ನ ನೀವು ಹೇಳ್ಕೊಟ್ಟಿದ್ದೀರಾ. ಖಂಡಿತ ಇದನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೋತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಕೊನೆಯದಾಗಿ ಈಗ ನಮ್ ಜೊತೆಯಲ್ಲಿದ್ದಾರೆ ಮಂಜುಳಾ ಅವರು. ಮಂಜುಳಾ ಅವರೇ ನಮಸ್ಕಾರ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಈ ಟಾಪಿಕ್ ಬಗ್ಗೆ? ಸುಂದರ ಸಂಜೆ ಎಲ್ಲರಿಗೂ. ನಮಸ್ತೆ ಲತಾ ಮೇಡಮ್. ಮೌನ ಮಾತು ಮತ್ತು ಅತಿ ಮೌನದ ಬಗ್ಗೆ ನಾವು ಈ ದಿನ ಮಾತಾಡ್ತಾ ಇದ್ದೀವಿ. ಜೆ ಪಿ ಸರ್ ಹೇಳ್ದಾಗೆ ಮಾತು ಮಾತು ಬೆಳ್ಳಿ ಮೌನ ಬಂಗಾರ ಅಂದ್ರೆ ಹೆಚ್ಚಿನ ಬೆಲೆ ಮೌನಕ್ಕಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಹಾಗೆ ಮಾತೆ ಮುತ್ತು ಮಾತೆ ಮೃತ್ಯು, ಹೆಚ್ಚು ಮಾತಾಡಿದಾಗ ಅದು ಮುತ್ತಿನಂತ ಮಾತಾಗಿ ಮುತ್ತಿನ ಹಾರದಂತಿರುತ್ತೆ. ಅದೇ ಮಾತು ದಾರಿ ತಪ್ಪಿದ್ರೆ ಅದು ಮೃತ್ಯುಗೆ ಸಮಾನವಾಗುತ್ತೆ. ಈಗ ಮಾತು ಆಡ್ತಾ ಇರ್ಬೇಕಾದ್ರೆ ನಾವು ಎಲ್ಲೆಲ್ಲೋ ಹೋಗ್ತೀವಿ, ಒಂದೊಂದ್ಸಾರಿ ಅದು ಸಂಬಂಧಗಳನ್ನ ದೂರ ಮಾಡ್ಕೊಳ್ಳೋ ಅಂತದ್ದೇ ಜಾಸ್ತಿ ಇರುತ್ತೆ. ಜಗಳ ಆಯ್ತು ಅಂತ ಇಟ್ಕೊಳ್ಳೋಣ, ಏನೋ ಒಂದು ವಾದ ವಿವಾದ ಬರುತ್ತೆ, ಬರದೇ ಇರೋದಿಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಬರುತ್ತೆ ಅಥವಾ ಕೆಲಸ ಮಾಡೋ ಕಡೆನೂ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾವೇ ಸ್ವಲ್ಪ ಸೈಲೆಂಟ್ ಆಗಿ ವಾದ ವಿವಾದಕ್ಕೆ ತಡೆ ಹಾಕಿ ಮೌನವನ್ನ ನಾವು ಪಾಲನೆ ಮಾಡಿದಾಗ ಆ ಜಗಳ ಮುಂದುವರಿಯೋದಕ್ಕೆ ಆಸ್ಪದ ಇರೋದಿಲ್ಲ. ಅದೇ ಮಾತಾಡಿ ಜಗಳ ಇನ್ನೂ ಜಾಸ್ತಿ ಆದಾಗ ಒಬ್ರನ್ನೊಬ್ರು ನಾವು ನೋಡೋದಕ್ಕೂ ಇಷ್ಟಪಡೋದಿಲ್ಲ, ಆ ಮಟ್ಟಕ್ಕೆ ಹೊರಟೋಗುತ್ತೆ. ಹಾಗೇನೆ ಅತಿಯಾದ ಮೌನ, ಉದಾಹರಣೆ ಈಗ ಇಬ್ರು ಮಾತಾಡ್ತಾ ಇರ್ತಾರೆ, ಮಾತು ಬಿಟ್ಬಿಟ್ರು ಅಂತ ಇಟ್ಕೊಳ್ಳೋಣ, ಅವ್ರು ಅದೇ ಅಭ್ಯಾಸ ಆಗೋಗುತ್ತೆ. ಮಾತು ಮಾತಾಡದೆ ಇರೋದೇ ಅಭ್ಯಾಸ ಆಗೋಗುತ್ತೆ. ಅದನ್ನ ಮೌನವನ್ನ ಮುರಿದು ಇಬ್ರು ಕೂತು ಅದನ್ನ ವಿಷಯ ವಿನಿಮಯ ಮಾಡ್ಕೊಂಡಾಗ ಆ ಮೌನ ನಮ್ಗೆ ಸಂಬಂಧಗಳನ್ನ ಮುರಿಯೋದು ತಪ್ಪಿಸುತ್ತೆ. ಸೊ ಸಂಬಂಧ ಉಳಿಸ್ಕೋಬೇಕಾದ್ರೆ ಮಾತಾಡ್ಲೇಬೇಕಾಗುತ್ತೆ. ಮೌನ ಅತಿಯಾದ ಮೌನವನ್ನ ಬೆಳೆಸ್ಕೋಬಾರ್ದು ಅಂತ ಹೇಳ್ತೀನಿ. ಹಾಗೇನೆ ನಾವು ಆ ವ್ಯಕ್ತಿನ ಉದಾಸೀನ ಮಾಡ್ತಿದೀವ ಅಂತಲೂ ಅನ್ಸ್ಬಿಡತ್ತೆ ಅತಿಯಾದ ಮೌನ. ವಿಶ್ವಾಸ ಕಳ್ಕೊಳ್ತೀವಿ, ಅದೆಲ್ಲ ತಪ್ಪು ಅಂತ ನನ್ನ ಭಾವನೆ. ಹಾಗೆ ಯಾರಾದ್ರೂ ಮಾತಾಡ್ತಿರ್ಬೇಕಾದ್ರೆ ಅವರ ಭಾವನೆಗೆ ನಾವು ಬೆಲೆ ಕೊಟ್ಟು ಕೇಳ್ಬೇಕು. LSRW, ಎಲ್ ಅಂದ್ರೆ ಲಿಸ್ನಿಂಗ್, ಮೊದಲ ಅಕ್ಷರ ಕೇಳುವುದು, ಹಾಗೆ ಸ್ಪೀಕಿಂಗ್ ಆನಂತರ ಬರುತ್ತೆ. ಹಾಗಾಗಿ ಮಾತಿಗೆ ಹೆಚ್ಚು ಒತ್ತು ಕೊಡಬೇಕು, ಆದ್ರೆ ಮೌನಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಅದನ್ನ ಪಾಲನೆ ಮಾಡೋದ್ರಿಂದ ಸಂಬಂಧಗಳು ಉಳಿಯುತ್ತೆ,
ಹಾಗೆ ಅತಿಯಾದ ಮೌನ ಸಂಬಂಧಗಳನ್ನ ಮುರಿಯುತ್ತೆ ಅನ್ನೋದು ನನ್ನ ಅನಿಸಿಕೆ. ನಮಸ್ತೆ. ಥ್ಯಾಂಕ್ ಯು ಮಂಜುಳಾ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಕೂಡ ಮಾತಿನ ಒಂದು ಶಕ್ತಿ ಏನು, ಅದೇ ರೀತಿ ಮೌನದ ಒಂದು ಶಕ್ತಿ ಏನು, ಅದೇ ರೀತಿ ಮೌನ ಅತಿ ಹೆಚ್ಚಾದಾಗ ಹೇಗೆ ಸಂಬಂಧಗಳನ್ನ ಮುರಿಯುತ್ತೆ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಂಜುಳಾ ಅವರೇ, ಧನ್ಯವಾದಗಳು. ಸೊ ನಾವು ಕಾರ್ಯಕ್ರಮದ ಒಂದು ಕೊನೆಯ ವ್ಯಕ್ತಿಯ ಜೊತೆ ಕೂಡ ಮಾತಾಡಿದ್ದಾಯ್ತು. ಸೊ ಮೌನ ಹೇಗೆ ಸಂಬಂಧಗಳನ್ನ ಉಳಿಸುತ್ತೆ, ಅದೇ ರೀತಿ ಅತಿಯಾದ ಮೌನ ಹೇಗೆ ಸಂಬಂಧಗಳನ್ನ ಮುರಿಯುತ್ತೆ ಅನ್ನೋದನ್ನ ನಮ್ಮ ಮೆಂಬರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವೀಕ್ಷಕರೇ, ಇವುಗಳನ್ನ ನೀವು ಉಪಯೋಗಿಸ್ಕೊಂಡು ಜೀವನದಲ್ಲಿ ನೀವು ಕೂಡ ಚೆನ್ನಾಗಿ ಇದನ್ನ ಮುಂದಕ್ಕೆ ತಗೊಂಡ್ ಹೋಗ್ತೀರಾ, ಈ ವ್ಯಾಲ್ಯೂಸ್ ಅನ್ನ ನೀವು ಇಟ್ಕೊಳ್ತೀರಾ ಮನ್ಸಲ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಮತ್ತೆ ಮಾಡುವ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.